ಕೇವಲ ಗ್ರಾಮದಲ್ಲಿ ಖಾಲಿ ಹೆಣ್ಮಕ್ಕಳ ಅತ್ಯಾಚಾರ ಆದದಲ್ಲ, ಮಾನಸಿಕ ಅಸ್ವಸ್ಥರನ್ನು ಈತ ಬಿಡಲಿಲ್ಲ. ಇದಂತೂ ಸತ್ಯ. ಮಾನಸಿಕ ಅಸ್ವಸ್ಥ ಮಹಿಳೆಯನ್ನು ಬಿಡದ ಇವನು ತನ್ನ ಮಗನಿಗೆ ಇಷ್ಟು ಹೇಳುವಾಗ ಸಹ ಮಾತಾಡದ ಷಂಡ. ಷಂಡ ಅಂತ ಹೇಳ್ಬೇಕು, ನೀನು ಅಪ್ಪನೇ ಅಲ್ಲ. ರಾಜ್ಯಸಭಾ ಸದಸ್ಯರ ಕರ್ತವ್ಯ ನೀವು ಬ್ರೆಸ್ ಮೀಟ್ ಮಾಡಬೇಕು. ನಿಮ್ಮ ಮನೆಯಲ್ಲೆಲ್ಲ ಹೊರಗೆ ಬಂದು ಬ್ರೆಸ್ ಮೀಟ್ ಮಾಡಿದ್ರೆ ನಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೇವೆ. ಉತ್ತರ ಕೊಡಬೇಕು ನೀವು. ಲಕ್ಷಗಟ್ಟಲೆ ಜನರಿಗೆ ನೀವು ಧರ್ಮಸ್ಥಳದಲ್ಲೇ ಸಾಮೂಹಿಕ ವಿವಾಹ ಮಾಡ್ತೀರಲ್ಲ. ನಾನು ಈಗ ನಿಮ್ಮ ಕುಟುಂಬದ ಬಗ್ಗೆ ಮಾತಾಡ್ತೇನೆ, ನಾನು ಕುಟುಂಬದ ಬಗ್ಗೆ ಮಾತಾಡ್ತೇನೆ. ಲಕ್ಷಗಟ್ಟಲೆ ಸಾಮೂಹಿಕ ವಿವಾಹ ಮಾಡುವವರು ನಿಮ್ಮ ಮಗಳ ವಿವಾಹವನ್ನು ಸರಿಯಾಗಿ ನಿಲ್ಲಿಸಲಿಕ್ಕೆ ಆಗ್ಲಿಲ್ಲಲ್ಲ ನಿಮ್ಗೆ. ಒಂದು ರಾಜ್ಯಸಭಾ ಮೆಂಬರ್ ಹತ್ರ ಪ್ರಶ್ನೆ ಕೇಳುವ ನೈತಿಕತೆ ಎಲ್ಲರಿಗೆ ಉಂಟು. ಯಾವಾಗ NSE ಅವರು ಮೊನ್ನೆ MP ನಳಿನ್ ಕುಮಾರ್ನ ಮನೆಗೆ ಹೋಗಿ ಮುತ್ತಿಗೆ ಹಾಕಿದ್ರ, ಹಾಗೆ ರಾಜ್ಯಸಭಾ ಸದಸ್ಯನ ಮನೆಗೆ ನಮ್ಗೆ ಹೋಗಿ ಮುತ್ತಿಗೆ ಹಾಕುವ ಸಾಧ್ಯತೆ ಉಂಟು. ಖಂಡಿತ ಇದು ನಾವು ಮಾಡ್ತೇವೆ ಅಂತ ಈ ವೇದಿಕೆಯಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಮ್ಮನ್ನೆಲ್ಲ ಹೇಳ್ತಾರೆ ಇವರು ಬೀದಿ ಹೋರಾಟಗಾರರು ಅಂತ. ಬೀದಿ ಹೋರಾಟಗಾರರು ಅಂತ ಹೇಳ್ತಾರೆ. ನಾವು ಹೆಮ್ಮೆಯಿಂದ ಎದೆ ತಟ್ಟಿ ಹೇಳ್ತಾ ಇದ್ದೇವೆ, ನಾವು ಬೀದಿ ಹೋರಾಟಗಾರರೇ. ಬೀದಿ ಹೋರಾಟದಂದೆ ಇವತ್ತು ಸೌಜನ್ಯಗಳಿಗೆ ನ್ಯಾಯ ಸಿಕ್ಕುವ ಹಾಗೆ ನಾವು ಮಾಡ್ತಾ ಇದ್ದೇವೆ. ಆದ್ರೆ ಯಾವ ಬೀದಿ ಕಾಮಣ್ಣರು, ಯಾವ ಕಾಮುಕರು AC ರೂಮ್ನಲ್ಲಿದ್ದು ದೊಡ್ಡ ದೊಡ್ಡ ಬೆಡ್ ಅಲ್ಲಿ ಮಲ್ಕೊಳ್ಳುವವರಿಗೆ ಈಗ ನಿನ್ನೆಯಿಂದ ನಿದ್ದೆ ಬರದ ಸ್ಥಿತಿ ಶುರುವಾಗಿದೆ. ಯಾಕೆಂದ್ರೆ ಮೊದ್ಲೇ ಇವರಿಗೆ ನಿದ್ದೆ ಬರ್ತಾ ಇಲ್ಲ, ಇನ್ನು ನಿಮ್ಗೆ ನಿದ್ದೆ ಬರುವುದಿಲ್ಲ. ನಾನು ರಾಜ್ಯಸಭಾ ಸದಸ್ಯರಿಗೆ ಕೆಲವು ಪ್ರಶ್ನೆಗಳನ್ನು ಕೇಳಲೇಬೇಕು. ವೇದವಲ್ಯ ಕೇಸ್ ಆಗುವಾಗ ನಿಮ್ಮ ಕುಟುಂಬದವರೇ ಹೆಸರು ಬಂತು, ನೀವು ಅದಕ್ಕೆ ಉತ್ತರ ಕೊಡಲಿಲ್ಲ. ಪದ್ಮಲತನ ಕೇಸ್ ಆಗುವ ಸಹ ನಿಮ್ಮ ಕುಟುಂಬದವರೇ ಹೆಸರು ಬಂತು, ಅದಕ್ಕೂ ನೀವು ಉತ್ತರ ಕೊಡಲಿಲ್ಲ. ಮಾವುತನ ಜೋಡಿ ಕೊಲೆ ಆಗುವಾಗಲೂ ನಿಮ್ಮದೇ ಕುಟುಂಬದವರ ಹೆಸರು ಬಂತು, ಅದಕ್ಕೂ ನೀವು ಮಾತಾಡಲಿಲ್ಲ. ಸೌಜನ್ಯನ ಕೇಸ್ನಲ್ಲಿ ನಿಮ್ಮ ಕುಟುಂಬದವರ ಹೆಸರು ಬಂತು, ಇದುವರೆಗೆ ನೀವು ಹೊರಗೆ ಬಂದು ಮಾತಾಡ್ತಾ ಇಲ್ಲ. ಸೋಮನಾಥ ನಾಯಕರು ಜಾಗದ ವಿಷಯದಲ್ಲಿ ಎಷ್ಟೋ ಕೇಸ್ ಹಾಕಿದ್ರು, ನೀವು ಎಲ್ಲ ಜಾಗವನ್ನು ಧರ್ಮಸ್ಥಳದ ಜಾಗವನ್ನು ಒಳಗೆ ಹಾಕಿದ್ರು ಹೇಳುವಾಗ ಅದರ ಬಗ್ಗೆನೂ ನೀವು ಮಾತಾಡ್ತಾ ಇಲ್ಲ. ಧರ್ಮಾಧಿಕಾರಿಯಾಗಿ ಅಣ್ಣಪ್ಪ ಮತ್ತು ಮಂಜುನಾಥನ ಮುಂದೆ ಆಣೆ ಪ್ರಮಾಣ ಮಾಡಲಿಕ್ಕೆ ಬರುವಾಗ ನೀವು ಮಾತಾಡ್ತಾ ಇಲ್ಲ. ಆದ್ರೆ ಈಗ ಒಂದು ಪ್ರಶ್ನೆ ಕೇಳಲೇಬೇಕು, ರಾಜ್ಯಸಭಾ ಸದಸ್ಯರಾಗಿ ಇದಕ್ಕೆ ಉತ್ತರ ಇಲ್ಲ ಹೇಳುವಾಗ ನಾವೇನು ಎಣಿಸ್ಬೇಕು? ಮೌನಂ ಸಮ್ಮತಿ ಲಕ್ಷಣ ಅಂತ ಹೇಳಿದ್ರೆ ಎಲ್ಲ ಈ ಕೇಸ್ಗಳು ಕುಟುಂಬವನ್ನು ನೀವೇ ಮಾಡಿದೀರಂತ ಘಂಟಾಘೋಷವಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಆಣೆ ಪ್ರಮಾಣಕ್ಕೆ ನಿಮ್ಮಲ್ಲಿ ಕರೆಯುವವರು ಮೂರು ಅತ್ಯಾಚಾರಿಗಳು ಬಾಹುಬಲಿ ಬೆಟ್ಟದ ಹತ್ರ ಕುಸುಮಕ್ಕನನ್ನು ಆಣೆ ಪ್ರಮಾಣಕ್ಕೆ ಕರೆದವರು, ಮತ್ತೆ ಅವರದೇ ತಂಡ ಒಬ್ಬ ಭಂಗರಾಮ ಆಣೆ ಪ್ರಮಾಣಕ್ಕೆ ಕರೀತಾನೆ, ಆದ್ರೆ ನೀವು ಆಣೆ ಪ್ರಮಾಣಕ್ಕೆ ಕರೀತಾ ಇಲ್ಲ. ಪ್ರೆಸ್ ಮೀಟ್ ಮಾಡಿ ಅಂತ ಹೇಳುವಾಗ ಇದೇ ಮೂರು ಅತ್ಯಾಚಾರಿಗಳು ಪ್ರೆಸ್ ಮೀಟ್ ಮಾಡ್ತಾರೆ, ಭಂಗರಾಮ ಪ್ರೆಸ್ ಮೀಟ್ ಮಾಡ್ತಾನೆ, ನೀವು ಪ್ರೆಸ್ ಮೀಟ್ ಮಾಡ್ತಾ ಇಲ್ಲ. ನಾವು ಮಾತಾಡುವಾಗ ಇದ್ದದನ್ನು ಇದ್ದ ಹಾಗೆ ಮಾತಾಡುವಾಗ ನಮ್ಮ ಮೇಲೆ ಕೇಸ್ ಹಾಕಿಸ್ತೀರಿ, ಕೋಟಿ ಕೋಟಿ ಡೆಫಾಮೇಷನ್ ಕೇಸ್ ಹಾಕಿಸ್ತೀರಿ. ನಿಮ್ಮದೇ ಕೆಲಸದವರ ಶೀಲಪ್ಪನ ತಂಡದಿಂದ ನಮ್ಮ ಮೇಲೆ ಕೇಸ್ ಹಾಕ್ತಿದ್ದೇವೆ, ಆದರೂ ನೀವು ಮಾತಾಡ್ತಾ ಇಲ್ಲ. ಆದರೆ ನಾನೊಂದು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ, ರಾಜ್ಯಸಭಾ ಸದಸ್ಯನಾಗಿ ಕೇವಲ ಆ ಪೋಸ್ಟನ್ನು ಇಟ್ಕೊಂಡು ಕೂತ್ಕೊಳ್ಳೋದಲ್ಲ, ರಾಜ್ಯಸಭಾ ಸದಸ್ಯರ ಕರ್ತವ್ಯ ನೀವು ಪ್ರೆಸ್ ಮೀಟ್ ಮಾಡಬೇಕು. ನಿಮ್ಮ ಮನೆಯಲ್ಲೆಲ್ಲ ಹೊರಗೆ ಬಂದು ಪ್ರೆಸ್ ಮೀಟ್ ಮಾಡಿದರೆ ನಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೇವೆ. ಉತ್ತರ ಕೊಡಬೇಕು ನೀವು. ಕೇವಲ ನಾನೇನು ಮಾಡಲಿಲ್ಲ, ನನ್ನ ದೇವಸ್ಥಾನವನ್ನು ತೇಜೋದೆ ಮಾಡಲಿಕ್ಕೆ, ಹಿಂದೂ ಧರ್ಮವನ್ನು ತೇಜೋದೆ ಮಾಡಲಿಕ್ಕೆ ವೈಯಕ್ತಿಕ ದ್ವೇಷ ಅಂತ ಹೇಳುವರು ರಾಜ್ಯಸಭಾ ಮೆಂಬರ್ ಆಗಿ ಪ್ರೆಸ್ ಮೀಟ್ ಮಾಡಿಸಿ 2012 ಒಂದು ಮಾಧ್ಯಮದಲ್ಲಿ ಕೂತು ಪಾಸ್ಪೋರ್ಟ್ನ ಒಂದು ಕಾಪಿ ಇಟ್ಕೊಂಡು ನನ್ನ ಮಗು ಅಮೇರಿಕದಲ್ಲಿದ್ದಾನಂತ ಹೇಳಿದವರು 2024 ನಾನು ಪುನಃ ಚಾಲೆಂಜ್ ಆಗ್ತಿದ್ದೇನೆ, ತಾಕತ್ತಿದ್ರೆ ನಿಮ್ಮ ಮಗುವಿನ ಇನ್ನು ಸಹ ಅಮೇರಿಕದ ಹಿಸ್ಟ್ರಿ ತಂದು ಕೊಡಿ, ನಿಮ್ಗೆ ನಾನು ಸೆಲ್ಯೂಟ್ ಕೊಡ್ತಿದ್ದೇನೆ, ನಿಮ್ಗೆ ತಾಕತ್ ಇಲ್ಲ. ಹಾಗಾಗಿ ಇನ್ನು ಸಹ ನೀವು ಪ್ರೆಸ್ ಮೀಟ್ ಮಾಡ್ತಾ ಇಲ್ಲ. ಕೇವಲ ಇಸ್ತ್ರಿ ಹಾಕಿದ ಪಂಚೆಯನ್ನು ಉಟ್ಕೊಂಡು, ಇಸ್ತ್ರಿ ಹಾಕಿದ ಕಚ್ಚವನ್ನು ಹಾಕಿಕೊಂಡು, ಫ್ಯಾನ್ಸಿ ಡ್ರೆಸ್ ನ ಪೇಟ ಹಾಕಿಕೊಂಡು ಕೇವಲ ಗೌರವ ಕೊಡುವುದಲ್ಲ, ಉತ್ತರ ಕರ್ನಾಟಕದ ಪ್ರತಿಯೊಬ್ಬ ಕಚ್ಚೆ ಉಟ್ಟ, ಆ ಮಣ್ಣು ಬೆರೆತ, ಮಣ್ಣಿನಲ್ಲಿ ಕೆಲಸ ಮಾಡುವಂತ ಕಚ್ಚೆ ಹಾಕಿದ, ಮುಂಡಾಸು ಕಟ್ಟಿದ ಅಂತ ರೈತರ ಬಂದು ಧರ್ಮಸ್ಥಳಕ್ಕೆ ಹಾಕುವಂತ ಹುಂಡಿ ಹಣದ ಭಿಕ್ಷೆಯಿಂದ ನೀವಿತು ಬದುಕ್ತೀರಿ. ಹಾಗಾಗಿ ನಿಮ್ಮ ಕಚ್ಚೆಗೂ ಆ ರೈತರ ಕಚ್ಚೆಗೂ ತುಂಬಾ ವ್ಯತ್ಯಾಸ ಇದೆ, ತುಂಬಾ ವ್ಯತ್ಯಾಸ ಇದೆ. ಮಹೇಶಣ್ಣನ
ಹೆಂಡತಿಯನ್ನು ನಾನು ಯಾವತ್ತೂ ಹೇಳ್ತೇನೆ. 11 ವರ್ಷದಲ್ಲೇ ಆ ಧರ್ಮಪತ್ನಿ ಸರೋಜರವರು ಮಹೇಶಣ್ಣನ ಬೆನ್ನಲ್ಲಿ ನಿಂತು ತನ್ನ ಮಕ್ಕಳನ್ನು ನೋಡಿಕೊಂಡು ಆ ಮಹೇಶಣ್ಣನಿಗೆ ಬೆಂಬಲವಾಗಿ ಸೌಜನ್ಯ ಪರ ಹೋರಾಟಕ್ಕೆ ನಿಂತಿದ್ದಾರಲ್ಲ. ನಿಮ್ಮ ಹೆಂಡತಿ ಮೂದೇವಿತರ ಪಕ್ಕದಲ್ಲಿ ನಿಂತು ಯಾವುದೇ ಒಂದು ಮಾತನ್ನು ಹೇಳದೆ ಮೊಸಳೆ ಕಣ್ಣೀರು ಸುರಿಸ್ತಾ ಇದ್ದಾರಲ್ಲ. ನಿಮಗೂ ಒಂದು ಮಗಳಿದ್ದಾಳಲ್ಲ, ನಿಮಗೂ ಒಂದು ಮಗಳಿದ್ದಾಳಲ್ಲ. ಆ ತಾಯಿ ಹತ್ರ ನಾನು ಪ್ರಶ್ನೆ ಕೇಳಲೇಬೇಕು. ಅವರ ಪಕ್ಕದಲ್ಲಿ ಕೂತು ನೀವು ಧರ್ಮಪತ್ನಿ ಅಂತ ಅನ್ನಿಸಿಕೊಂಡವರು, ಮೊಸಳೆ ಕಣ್ಣೀರು ಹಾಕುವವರು, ನಿಮಗೂ ಒಂದು ಮಗಳಿದ್ದಾಳೆ. ಲಕ್ಷಗಟ್ಟಲೆ ಜನರಿಗೆ ನೀವು ಧರ್ಮಸ್ಥಳದಲ್ಲೇ ಸಾಮೂಹಿಕ ವಿವಾಹ ಮಾಡ್ತೀರಲ್ಲ. ನಾನು ಈಗ ನಿಮ್ಮ ಕುಟುಂಬದ ಬಗ್ಗೆ ಮಾತಾಡ್ತೇನೆ, ನಾನು ಕುಟುಂಬದ ಬಗ್ಗೆ ಮಾತಾಡ್ತೇನೆ. ಲಕ್ಷಗಟ್ಟಲೆ ಸಾಮೂಹಿಕ ವಿವಾಹ ಮಾಡುವವರು ನಿಮ್ಮ ಮಗಳ ವಿವಾಹವನ್ನು ಸರಿಯಾಗಿ ನಿಲ್ಲಿಸ್ಲಿಕ್ಕೆ ಆಗ್ಲಿಲ್ಲಲ್ಲ. ನಿಮ್ಗೆ ದೇವರು ಕೈ ಕೊಟ್ರ, ನಿಮಗೆ ದೇವರು ಕೈ ಕೊಟ್ರ, ನಿಮ್ಮ ಕುಟುಂಬ ಸರಿ ಮಾಡ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲದವರಿಗೆ ನೀವು ಅತ್ಯಾಚಾರಿಗಳ ಪರ ಖಂಡಿತ ನಿಲ್ತೀರಿ ಅಂತ ನನಗೆ ಗೊತ್ತು. ತಮ್ಮ ಇದ್ದಾನೆ ಒಬ್ಬ, ತಮ್ಮ ಅಂತ ಹೇಳಲಿಕ್ಕೆ ಅಸಹ್ಯ ಆಗ್ತದೆ, ಹೆಸರು ಹೇಳಲಿಕ್ಕೂ ಬೇಜಾರಾಗ್ತದೆ. ಅತ್ಯಾಚಾರಿ, ಅತ್ಯಾಚಾರಿ ಅಂತ ಹೇಳ್ತೇನೆ. ಮಾವುತನ ಕೊಲೆ ಕೇಸಲ್ಲಿ ಈತನ ಹೆಸರೇ ಇದೆ, ಹಾಗಾಗಿ ನಾವು ರೀಓಪನ್ ಮಾಡಲಿಕ್ಕೆ ಕೊಟ್ಟಿದ್ದೇವೆ. ಬೇಗದಲ್ಲಿ ರೀಓಪನ್ ಮಾಡಿದ್ರೆ ನಿಮ್ಮ ತಮ್ಮ ಎಷ್ಟು ಅತ್ಯಾಚಾರದಲ್ಲಿ ಭಾಗಿಯಾಗಿದ್ದೇನಂತ ಮುಂದೊಂದು ದಿನ ಎಲ್ಲ ಹೊರಗೆ ಬರ್ತದೆ. ಆತನ ಮಗನ ಬಗ್ಗೆ ಇಷ್ಟು ಮಾತಾಡ್ತಾ ಇದ್ದೇವೆ, ಅಮೆರಿಕದಲ್ಲಿ ಇದ್ದಾನಂತ ದೊಡ್ಡ ಕಚ್ಚೆಯವರು ಮಾತಾಡ್ತಿದ್ದಾರೆ, ಆದ್ರೆ ಮಗನ ಬಗ್ಗೆ ಇಷ್ಟು ಜನ ಅವನು ಅತ್ಯಾಚಾರದಲ್ಲಿ ಭಾಗಿಯಾಗಿದ್ದೇನಂತ ಹೇಳುವಾಗ ಹುಟ್ಟಿಸಿದ ಅಪ್ಪನಾಗಿ ಒಂದೇ ಒಂದು ದಿವಸ ಬಂದು ಸ್ಟೇಟ್ಮೆಂಟ್ ಕೊಡದ ಅಪ್ಪ ನೀನು, ನನಗೆ ಡೌಟ್ ಆಗ್ತದೆ. ಡಿಎನ್ಎ ಟೆಸ್ಟ್ ನಿಂದು ಮಾಡಬೇಕು, ಯಾಕೆಂದ್ರೆ ನೀನು ನಿಜವಾಗಿ ಆತನ ಅಪ್ಪವ ಅಂತ ನಾನು ಪ್ರಶ್ನೆ ಕೇಳಲೇಬೇಕು. ತಾಯಿಗೂ ಪ್ರಶ್ನೆ ಕೇಳಬೇಕು. ಮಗನ ಬಗ್ಗೆ ಇಷ್ಟು ಮಾತಾಡಿದ್ರು, ಇಷ್ಟು ಸಂಶಯ ವ್ಯಕ್ತಪಡಿಸಿದ್ರು, ಇಷ್ಟು ಗ್ರಾಮದಲ್ಲಿ ಅತ್ಯಾಚಾರ, ಹೆಣ್ಮಕ್ಕಳ ಅತ್ಯಾಚಾರ ಆದ್ರು ಮಾತನಾಡದ ಇವನು. ಕೇವಲ ಗ್ರಾಮದಲ್ಲಿ ಖಾಲಿ ಹೆಣ್ಮಕ್ಕಳ ಅತ್ಯಾಚಾರ ಆದದಲ್ಲ, ಮಾನಸಿಕ ಅಸ್ವಸ್ಥರನ್ನು ಈತ ಬಿಡ್ಲಿಲ್ಲ. ಇದೊಂದು ಸತ್ಯ, ಮಾನಸಿಕ ಅಸ್ವಸ್ಥ ಮಹಿಳೆಯನ್ನು ಬಿಡದ ಇವನು ತನ್ನ ಮಗನಿಗೆ ಇಷ್ಟು ಹೇಳುವಾಗ ಸಹ ಮಾತಾಡದ ಷಂಡ. ಷಂಡ ಅಂತ ಹೇಳ್ಬೇಕು, ನೀನು ಅಪ್ಪನೇ ಅಲ್ಲ, ನೀನು ಅಪ್ಪನೇ ಅಲ್ಲ. ಮೊನ್ನೆ ಸೌಜನ್ಯನ ಮನೆಗೆ ನಿನ್ನೆ ನಾನು ಭೇಟಿ ಕೊಟ್ಟೆ. ಸೌಜನ್ಯನ ಅಕ್ಕನ ಮದುವೆ 2012 ಆಲ್ಬಮ್ ನೋಡಿದೆ. ಆಲ್ಬಮ್ ತೆಗೆದು ಓಪನ್ ಮಾಡುವಾಗ ಫಸ್ಟ್ ಮುಖ ನೋಡಿದೆ ನಮ್ಮ ರಾಜ್ಯಸಭಾ ಸದಸ್ಯರದು ದೊಡ್ಡ ಫೋಟೋ ಆಲ್ಬಮ್ ಅಲ್ಲಿ. ಏನು ಮಾಡಲಿಲ್ಲ, ಅವರು ಹಾಗೆ ಇಟ್ಟಿದ್ದಾರೆ. ಭಾರಿ ನೋವನ್ನಿಸ್ತಿತ್ತು. ಎಲ್ಲರೂ ಆ ಮನುಷ್ಯನನ್ನು ದೇವರು ದೇವರು ಅಂತ ಆರಾಧನೆ ಮಾಡುವ ಆ ಮನುಷ್ಯ ಅವರ ಮದುವೆ ಆಲ್ಬಮ್ ಅಲ್ಲಿ ಅವರ ಅಜ್ಜನ ಫೋಟೋ ಅಲ್ಲ, ಈತನ ಫೋಟೋವನ್ನು ಅಲ್ಲಿ ಹಾಕಿ ಮೆರೆಯುತ್ತಾ ಇದ್ರು. ಆ ಸಲ ದೇವರ ಸ್ಥಾನದಲ್ಲಿ ಇದ್ದವ, ಈಗ ತನ್ನದೇ SDM ಕಾಲೇಜಲ್ಲಿ ಅತ್ಯಾಚಾರ ಆದ್ರೂ ಆ ಮಗಳ ಬಗ್ಗೆ ಮಾತಾಡದವನ ಫೋಟೋಕ್ಕೆ ಧಿಕ್ಕಾರ ಅಂತ ಹೇಳ್ತಿದ್ದೇನೆ. ತೆಗಿಬೇಡಿ ಅಂತ ಹೇಳಿದ್ದೇನೆ ಕುಸುಮಕ್ಕನ ಹತ್ರ, ಯಾಕೆಂದ್ರೆ ಇಲ್ಲದಿದ್ರೆ ಮಹೇಶಣ್ಣನೊಟ್ಟಿಗೆ ಸೇರಿ ಇವರೇನ ಹಣ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಏನ ದ್ವೇಷ ಉಂಟು, ಹಾಗಾಗಿ ಇವರಿಗೆ ಹೋರಾಟ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತ ಹೇಳುವರು. 2012 ಆಲ್ಬಮ್ ಅಲ್ಲಿ ಮೊದಲ ಪೇಜ್ ಅಲ್ಲಿ ಇರುವುದು ಆತನ ಫೋಟೋ. ಈತ ನಡೆದಾಡುವ ದೇವರು ಅಂತ ಹೇಳ್ತಾರೆ, ಮಾತನಾಡುವ ಮಂಜುನಾಥ ಅಂತ ಹೇಳ್ತಾರೆ. ಆದ್ರೆ ಒಂದು ದಿವಸ ನಡೆದಾಡುವ ದೇವರಿಗೂ ಮಾತನಾಡುವ ಮಂಜುನಾಥನಿಗೂ ಅಣ್ಣಪ್ಪನೇ ಉತ್ತರ ಕೊಡ್ತಾನೆ. ಈಗ ಹೇಳಿದ್ರು ಮಾಧ್ಯಮದವರ ಬಗ್ಗೆ, ನಾಚಿಕೆ ಆಗ್ಬೇಕು ನಮ್ಮ ಮಾಧ್ಯಮದವರಿಗೆ. ಎಂಜಲು ಹಣಕ್ಕೋಸ್ಕರ ಇಷ್ಟು ನಾವು ಹೋರಾಟ ಮಾಡಿದ್ರು, ಒಂದೇ ಒಂದು ಸೌಜನ್ಯನ ಹೋರಾಟದ ಬಗ್ಗೆ ಯಾವ ಮಾಧ್ಯಮಗಳಲ್ಲೂ ಯಾವುದೂ ದೊಡ್ಡ ಪತ್ರಿಕೆಗಳಲ್ಲಿ ಬರುವುದಿಲ್ಲ, ಯಾಕೆಂದ್ರೆ ಇವರಿಗೆ ಮೊದಲೇ ಬಿಸ್ಕಿಟ್ ಹಾಕಿ ಬಿಟ್ಟಿದ್ದಾರೆ. ಆ ಮಾಧ್ಯಮದವರಿಗಿನ್ನು ನಾನು ಹೇಳ್ತಿದ್ದೇನೆ, ನಿಮ್ಮ ಅಗತ್ಯನೇ ನಮ್ಗೆ ಇಲ್ಲ, ನಿಮ್ಮ ಅಗತ್ಯನೇ ನಮ್ಗೆ ಇಲ್ಲ. ಎಷ್ಟೋ ಯೂಟ್ಯೂಬರ್ಸ್ ನಮ್ಮೊಟ್ಟಿಗಿದ್ದಾರೆ, ಎಷ್ಟೋ ಕೇಸ್ ಹಾಕೊಂಡ್ರು, ಈಗಲೂ ಕೇಸ್ ಹಾಕಿ ಆ ಒಂದು ಯೂಟ್ಯೂಬರ್ಸ್ ಈ ನ್ಯಾಯದ ಪರ ನಿಂತಿದ್ದಾರೆ. ನಮ್ಮೊಂದಿಗೆ ನಿಂತಹ ಈ ಯೂಟ್ಯೂಬರ್ಗೆ ನಾನು ಸಲ್ಯೂಟ್ ಕೊಡ್ತಿದ್ದೇನೆ. ನಮ್ಮ ನ್ಯಾಯದ ಪರ ನಿಂತವರು ಅವರು, ನ್ಯಾಯದ ಪರ ನಿಂತವರು ಅವರು ಹೇಳ್ತಾ ಇದ್ದಾರೆ ಮಾಧ್ಯಮದಲ್ಲಿ ನಮ್ಗೆ ಹಾಕ್ಲಿಕ್ಕೆ ಆಗುದಿಲ್ಲ, ಯಾಕೆಂದ್ರೆ ಅವರು ಸ್ಟೇ ತರ್ತಾ ಇದ್ದಾರೆ ಅಂತ ಹೇಳ್ತಿದ್ದೀರಲ್ಲ. ಮಾವುತದ ಕೇಸಲ್ಲಿ ಮೊನ್ನೆ ಹೋಗಿ ನಾವು IGPಗೆ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೇವೆ. IGPಗೆ ಕಂಪ್ಲೇಂಟ್ ಕೊಟ್ಟು ಬಂದ ಮಾವುತನ ಕೇಸ್ CBIಗೆ ಏನು ಹೋಗ್ಲಿಲ್ಲ, ಹರ್ಷೇಂದ್ರನ ಹೆಸರೇ ಉಂಟದ್ರಲ್ಲಿ, ಅವನೇ ಕೊಂದದು ಅಂತ. ಈಗ ನಮ್ ಜೊತೆ ನೀವು ಬನ್ನಿ, ಈಗ ನಮ್ ಜೊತೆ ಬನ್ನಿ, ನೀವು ಮಾಧ್ಯಮ ಧರ್ಮವನ್ನು ತೋರಿಸಿ ಅಂತ ನಾನು ಹೇಳ್ತಾ ಇದ್ದೇನೆ. ಕೇಂದ್ರ ಸರ್ಕಾರ ಉಂಟು, ನಮ್ಮ ಮಾನ್ಯ ಮೋದಿಜಿಯವರು ಈತನನ್ನು ರಾಜ್ಯಸಭಾ ಸದಸ್ಯ ಅಂತ ಮಾಡಿದ್ದಾರೆ. ನಾವು
ರಾಜ್ಯಸಭಾ ಸದಸ್ಯ ಮಾಡುವಾಗ ಮಾತಾಡ್ಲಿಲ್ಲ, ಆದ್ರೆ ಈಗ ಮೋದಿಜಿ ಅವರ ಹತ್ರ ಹೇಳ್ತಾ ಇದ್ದೇನೆ, ಇಂಥ ರಾಜ್ಯಸಭಾ ಸದಸ್ಯನನ್ನು ನೀವು ಉಚ್ಚಾಟನೆ ಮಾಡಲೇಬೇಕು. ಅತಿ ಶೀಘ್ರದಲ್ಲಿ ನಾವು ಡೆಲ್ಲಿ ಚಲೋ ಮಾಡುವವರಿದ್ದೇವೆ, ಡೆಲ್ಲಿ ಚಲೋ ಮಾಡುವಾಗ ಈ ರಾಜ್ಯಸಭಾ ಸದಸ್ಯನನ್ನು ನೀವು ಉಚ್ಚಾಟನೆ ಮಾಡದಿದ್ರೆ ಧರ್ಮಾಧಿಕಾರಿಯಾಗಿ ಅಲ್ಲ, ಒಂದು ರಾಜ್ಯಸಭಾ ಮೆಂಬರ್ ಹತ್ರ ಪ್ರಶ್ನೆ ಕೇಳುವ ನೈತಿಕತೆ ಎಲ್ಲರಿಗೆ ಉಂಟು. ಯಾವಾಗ NSC ಅವರು ಮೊನ್ನೆ MP ನಳಿನ್ ಕುಮಾರ್ ನ ಮನೆಗೆ ಹೋಗಿ ಮುತ್ತಿಗೆ ಹಾಕಿದ್ರ, ಹಾಗೆ ರಾಜ್ಯಸಭಾ ಸದಸ್ಯನ ಮನೆಗೆ ನಮ್ಗೆ ಹೋಗಿ ಮುತ್ತಿಗೆ ಹಾಕುವ ಸಾಧ್ಯತೆ ಉಂಟು. ಖಂಡಿತ ಇದು ನಾವು ಮಾಡ್ತೇವೆ ಅಂತ ಈ ವೇದಿಕೆಯಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅವನೊಬ್ಬ ರಾಜ್ಯಸಭಾ ಸದಸ್ಯ ಮಾತನಾಡದೆ ಒಳಗೆ ಕೂತಾಗ ನಾವೇನು ದೇವಸ್ಥಾನಕ್ಕೆ ಮೊದಲು ಹೇಳಿದ್ರು, ಮಹೇಶಣ್ಣ ದೇವಸ್ಥಾನಕ್ಕೆ ಮುತ್ತಿಗೆ ಹಾಕ್ಲಿಕ್ಕೆ ಬರ್ತಾರೆ, ಮಹೇಶಣ್ಣ ದೇವಸ್ಥಾನ ಹೊಡಲಿಕ್ಕೆ ಬರ್ತಾ ಇದ್ದಾರೆ. ಅಲ್ಲ, ನೀನೊಬ್ಬ ರಾಜ್ಯಸಭಾ ಸದಸ್ಯ, ನೀನು ಯಾವುದೇ ಪ್ರೆಸ್ ಮೀಟ್ ಮಾಡುದಿಲ್ಲ, ಉತ್ತರ ಕೊಡದಾಗ ನಿನ್ನ ಮನೆಗೂ ನಾವು ಮುತ್ತಿಗೆ ಹಾಕ್ತೇವೆ. ಇದು ಅಂತೂ ಸತ್ಯ. ಮೋದಿಜಿಯವರೇ, ರಾಜ್ಯಸಭಾ ಸದಸ್ಯನ ಅವನನ್ನು ಉಚ್ಚಾಟನೆ ಮಾಡದಿದ್ರೆ ನಿಮ್ದು ಮರ್ಯಾದೆ ಹೋಗ್ಬಹುದು. ಮಾವುತನ ಕೇಸನ್ನು ರೀಓಪನ್ ಮಾಡ್ಲಿಕ್ಕೆ ಇದು ಮುಗ್ಧ ಅಧ್ಯಾಯ ಅಲ್ಲ, ಪ್ರಾರಂಭವಾದ ಅಧ್ಯಾಯ. ಪರಮೇಶ್ವರ್ ಹತ್ರ ನಾನು ಹೇಳ್ತೇನೆ, ಮಾವುತನ ಕೇಸನ್ನು ಜೋಡಿ ಕೊಲೆಯನ್ನು ನಾವಿನ್ನು ಪ್ರಾರಂಭ ಮಾಡ್ತೇವೆ, ಅದ್ರ ಒಂದು ಅಂತ್ಯ ನೀವು ಮಾಡಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ. ಎರಡೂ ಪಕ್ಷಗಳಿಗೂ ಪಾರ್ಟಿ ಫಂಡ್ ಅಂತ ಬರ್ತದೆ. ಎಂಜಲು ಹಣಕ್ಕೋಸ್ಕರ ಯಾವುದೇ ರಾಜಕೀಯ ವ್ಯಕ್ತಿಗಳು, ಯಾವುದೇ ರಾಜಕಾರಣಿಗಳು ನಮ್ಮೊಂದಿಗೆ ಬರ್ತಾ ಇಲ್ಲ. ಇವರು ಆ ದೊಣ್ಣೆ ನಾಯಕನ ಕಾಲಿಡ್ದು ಆಶೀರ್ವಾದ ತಗೊಂಡು ಬರ್ತಾ ಇದ್ದಾರೆ ಎಲ್ಲ ರಾಜ್ಯ ಸದಸ್ಯರು, ಎಲ್ಲ ಜನಪ್ರತಿನಿಧಿಗಳು. ನಾನು ಹಾಗಾಗಿ ರಾಜಕಾರಣಿಗಳಲ್ಲಿ ನಿಮಗೆ ಹೇಳೋದು, BJP ಪಕ್ಷದವರು, ನೀವು ದೊಡ್ಡ ಕಚೇರಿಯವನನ್ನು ರಾಜ್ಯಸಭಾ ಸದಸ್ಯ ಮಾಡಿ ದೊಡ್ಡ ಪೋಸ್ಟ್ ಕೊಟ್ಟು ಅಲ್ಲಿ ಮೇರೆಸಿದ್ದೀರಿ, ಅವನೇನು ಮಾಡ್ತಾ ಇಲ್ಲ. ಇಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೇನೆ, ನಿಮ್ಮಿಂದ ಏನು ಸಾಧ್ಯ ಆಗದಿದ್ದರೆ, ಇವರೇ ಸರ್ವಾಧಿಕಾರಿಗಳಾಗಿದ್ದರೆ, ಇವರೇ ಸರ್ವಾಧಿಕಾರಿಗಳು ಪ್ರಜಾಪ್ರಭುತ್ವದ ದೇಶದಲ್ಲಿ, ನಿಮ್ಮಿಂದ ರಾಜಕಾರಣಿಗಳಿಂದ ನಮ್ಗೆ ಏನು ಅಪೇಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಮಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲದಿದ್ರೆ ನಾನೊಂದು ನಿಮಗೆ ಹೇಳ್ತಾ ಇದ್ದೇನೆ, ಮೋದಿಜಿಯವರೇ, ರಾಜ್ಯಸಭಾ ಸದಸ್ಯನನ್ನು, ದೊಡ್ಡ ಕಚೇರಿಯವನನ್ನು ನೀವು ಪ್ರಧಾನಮಂತ್ರಿ ಮಾಡಿಕೊಳ್ಳಿ. BJP ಪಕ್ಷದಿಂದ, ಕಾಂಗ್ರೆಸ್ ಪಕ್ಷದಿಂದ ಎರಡನೇ ಇದ್ದಾನಲ್ಲ ಕಚೇರಿಯ ತಮ್ಮ, ಅವನನ್ನಿಲ್ಲಿ ನೀವು ಮುಖ್ಯಮಂತ್ರಿ ಮಾಡಿಕೊಳ್ಳಿ. ಹಾಗಾಗಿ ಎರಡೂ ರಾಜಕೀಯ ಪಕ್ಷಗಳು ನಮಗೆ ಬೇಡ, ಒಬ್ಬನನ್ನಲ್ಲಿ ಪ್ರಧಾನಮಂತ್ರಿ ಮಾಡಿಕೊಳ್ಳಿ, ಇನ್ನೊಬ್ಬನನ್ನು ಮುಖ್ಯಮಂತ್ರಿ ಮಾಡಿಕೊಳ್ಳಿ.